ಹಲೋ, ಎಲ್ರಿಗೂ ನಮಸ್ತೆ. ಇವತ್ತು ತುಂಬಾ ಹೆಲ್ದಿ ಆಗಿರೋ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಲ್ದಿ ಆಗಿರೋ ಅಂಥ ಒಣಗನೆ ಸೊಪ್ಪಿಂದ ಬಸ್ಸಾರು ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ನಾನಿಲ್ಲಿ ಒಣಗನೆ ಸೊಪ್ಪಲ್ಲಿ ಬಸ್ಸಾರು ಮಾಡೋದಕ್ಕೆ ಹುರುಳಿಕಾಳು ಜೊತೆ ಸೇರಿಸಿ ಮಾಡ್ತಾ ಇದ್ದೀನಿ. ಹುರುಳಿಕಾಳನ್ನ ಒಂದು ಬಟ್ಲಷ್ಟು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಒಂದೆರಡು ಲೋಟದಷ್ಟು ನೀರನ್ನು ಸೇರಿಸಿ ಒಂದು 5-6 ವಿಷಲ್ ಕುಕ್ಕಿಸ್ಕೊಳ್ಳಿ. ಹುರುಳಿಕಾಳು ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಹುರುಳಿಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ಒಣಗನೆ ಸೊಪ್ಪಂತೂ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ, ರಕ್ತಹೀನತೆ ಕೂಡ. ಇಲ್ಲಿ ನೋಡಿ, ಹುರುಳಿಕಾಳು ಕೂಡ ಪೂರ್ತಿಯಾಗಿ ಬೆಂದಿದೆ. ಈ ಹುರುಳಿಕಾಳನ್ನ ಬೇಯಿಸ್ಕೊಂಡು ಅದಾದ ನಂತರ ನಾವು ಸೊಪ್ಪನ್ನು ಸೇರಿಸ್ಬೇಕು. ಈ ಹೊಣಗನೆ ಸೊಪ್ಪು ತುಂಬಾ ನೀರಿರೋವಂಥ ಜಾಗದಲ್ಲಿ ಸಿಗುತ್ತೆ. ನಾನಿಲ್ಲಿ ಹೊಣಗನೆ ಸೊಪ್ಪನ್ನ ತೊಗೊಂಡು ಕ್ಲೀನಾಗಿ ಸೋಸಿ ಅದನ್ನು ತೊಳೆದಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ, ದೇಹಕ್ಕೂ ಕೂಡ ತುಂಬಾ ತಂಪಿದು. ಇದರಲ್ಲಿ ಬಸ್ಸಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಿಲ್ಲಿ ಹುರುಳಿಕಾಳು ಬೆಂದ ನಂತರ ಅದಕ್ಕೆ ಸೊಪ್ಪನ್ನು ಕೂಡ ಸೇರಿಸಿ ಕ್ಲೀನಾಗಿ ಬೇಯಿಸ್ಕೋಬೇಕು. ಹಳ್ಳಿಗಳ ಕಡೆ ತುಂಬಾ ಮಾಡ್ತಾರೆ ಈ ಸಾಂಬಾರಂತೂ, ತುಂಬಾ ಹೆಲ್ದಿ ಕೂಡ, ರಕ್ತಹೀನತೆ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇದು ತುಂಬಾ ತಂಪಿರೋದ್ರಿಂದ ಹುರುಳಿಕಾಳು ಜೊತೆ ಸೇರಿಸಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇದ್ದು ಸ್ವಲ್ಪ ಕಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯೋದಕ್ಕಿಟ್ಟಿದ್ದೀನಿ. ಈಗ ನೋಡಿ, ಹುರುಳಿಕಾಳು ಮತ್ತು ಸೊಪ್ಪು ಬೇಯ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕ್ಲೀನಾಗಿ ಸೊಪ್ಪೆಲ್ಲ ಬೆಂದು ಉಪ್ಪು ಕೂಡ ಸೇರಿರುತ್ತೆ. ಈಗ ನೋಡಿ, ಪೂರ್ತಿಯಾಗಿ ಬೆಂದಿದೆ. ತುಂಬಾ ಹೆಲ್ದಿಯಾಗಿರೋ ಸಾಂಬಾರು ಅಂತಲೇ ಹೇಳ್ಬೋದು. ತುಂಬಾ ನ್ಯಾಚುರಲಾಗಿ ಕೂಡ ಈ ಸೊಪ್ಪು ಸಿಗುತ್ತೆ, ಮಾರ್ಕೆಟಲ್ಲಿ ಕೂಡ ತುಂಬಾ ಸಿಗುತ್ತೆ ಇತ್ತೀಚೆಗೆ. ಇಲ್ಲಿ ನಾನು ಇದರಲ್ಲಿ ಬಸ್ಸಾರು ಮಾಡೋದಕ್ಕೆ ಒಂದು ಈರುಳ್ಳಿನ ಸ್ಟವ್ನಲ್ಲಿ ಹಾಗೆ ಸುಟ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತುರಿದಿಟ್ಟಿರುವಂಥ ತೆಂಗಿನಕಾಯಿ, ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸುಟ್ಟಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಸಾಂಬಾರು ಸೊಪ್ಪು, ಸಣ್ಣದು ಒಂದು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಹುಣಸೆಹಣ್ಣಿಂದ ಸಹ ಸೇರಿಸೋದ್ರಿಂದ ಚಿಕ್ಕ ಸೈಜ್ ಒಂದು ಟೊಮ್ಯಾಟೊ ಸೇರಿಸ್ಕೋಬೇಕು. ಇದಕ್ಕೆ ನಾವೀಗಾಗಲೇ ಬೇಯಿಸಿಟ್ಟಿರುವಂಥ ಸೊಪ್ಪು ಮತ್ತು ಕಾಳನ್ನ ಸ್ವಲ್ಪ 1-2 ಸ್ಪೂನಷ್ಟು ಸೇರಿಸಿ ಅದೇ ಸಾಂಬಾರದು ಕಟ್ಟನ್ನ ಸೇರಿಸಿ ಖಾರದ ಪೌಡರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇದಕ್ಕೆ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು. ನಾವೀಗಾಗಲೇ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು, ನಾವು ಕಾಳು ಮತ್ತು ಕಟ್ಟನ್ನು ಬೇರೆಯಾಗಿ ಬಸ್ತಿಟ್ಕೊಂಡಿದ್ದೀವಿ. ಈಗ ಈ ಮಸಾಲೆಗೆ ನಾವು ಬಸ್ತಿಟ್ಟಿರೋವಂಥ ಸಾಂಬಾರನ್ನ ಸೇರಿಸ್ಕೋಬೇಕು. ಸೊಪ್ಪು ಮತ್ತು ಕಾಳನ್ನು ಬಸ್ತು ಅದಾದ ನಂತರ ಅದರಲ್ಲಿರೋ ಕಟ್ಟನ್ನು ಈ ಸಾಂಬಾರು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ. ನಾನಿಲ್ಲಿ ಈ ಪಲ್ಯನ ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಚಿಟ್ಟಿರೋವಂಥ ಈರುಳ್ಳಿನ ಸೇರಿಸಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವೀಗ ಇದಕ್ಕೆ ಬಸ್ತಿಟ್ಟಿರೋವಂಥ ಸೊಪ್ಪು ಮತ್ತು ಕಾಳನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯನ ರೆಡಿ ಮಾಡ್ಕೋತಾ ಇದ್ದೀವಿ. ಈಗ ನೋಡಿ, ಪಲ್ಯಕ್ಕೂ ಕೂಡ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಫ್ರೆಶ್ಶಾಗಿ ತುರಿದಿಟ್ಟಿರೋವಂಥ ತೆಂಗಿನಕಾಯಿನ ಸೇರಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬಸ್ಸಾರುಗಳಂತೂ ತುಂಬಾ ವೆರೈಟಿ ಮಾಡ್ತಾರೆ, ಬಟ್ ಈ ಒಣಗನೆ ಸೊಪ್ಪು ಮತ್ತು ಹುರುಳಿಕಾಳನ್ನ ಸೇರಿಸಿ ಮಾಡೋದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳುಗಳಿಗೆ, ಕಣ್ಣಿನ ಆರೋಗ್ಯಕ್ಕೆ, ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ಒಣಗನೆ ಸೊಪ್ಪು. ದೇಹಕ್ಕೆ ತುಂಬಾ ತಂಪು ಕೂಡ. ಈಗ ಪಲ್ಯ ಕೂಡ ರೆಡಿಯಾಗಿದೆ.
ನೋಡಿ ಈ ಕಡೆ ಸಾಂಬಾರ್ ಕೂಡ ಕುದಿತಾ ಇದೆ ಈ ಸಾಂಬಾರ್ ಬೇಯೋ ಟೈಮ್ ಅಲ್ಲಿ ನಾವು ಈಗಾಗಲೇ ಹುಣಸೆ ಹಣ್ಣಿನ ರಸನ್ನು ಕೂಡ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದೀನಿ ಅದರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರ್ ಅಂತೂ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಈಗ ಸಾಂಬಾರ್ನ ಕ್ಲೀನ್ ಆಗಿ ಒಂದೆರಡು ಕುದಿ ಬರಷ್ಟು ಕುದಿಸ್ಕೊಂಡ್ರೆ ತುಂಬಾನೇ ಟೇಸ್ಟ್ ಅಂಡ್ ಹೆಲ್ದಿ ಆಗಿರೋ ಒಂಗನೆ ಸೊಪ್ಪಿಂದು ಬಸ್ಸಾರ್ ರೆಡಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಜೊತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು